ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ಸಂಜೆ ಸಮಯದಲ್ಲಿ ಕೂಡ ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ನಾವು ಕಳೆದ ದಿನದಿಂದ ಒಂದು ವಿಷಯವನ್ನು ಧ್ಯಾನಿಸ್ತಾ ಇದ್ದೇವೆ. ಶೋಧನೆ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ನಿನ್ನೆ ಶೋಧನೆಯ ಕುರಿತಾಗಿ ಕೆಲವೊಂದು ಕಾರ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡೆ. ಈ ದಿನವೂ ಕೂಡ ನಾವು ಶೋಧನೆಯ ಕುರಿತಾಗಿ ನಾವು ಧ್ಯಾನಿಸೋಣ. ನಾನು ಹೇಳಿದೆ, ಶೋಧನೆ ಎನ್ನುವಂಥದ್ದು ದೇವರಿಂದ ಬರುವಂಥದ್ದಲ್ಲ, ಶೋಧನೆ ಸೈತಾನನಿಂದ ಬರುವಂಥದ್ದಾಗಿದೆ. ನಾನು ಹೇಳಿದೆ, ಶೋಧಿಸಲ್ಪಡುವುದು ಪಾಪವಲ್ಲ, ಶೋಧನೆಯಲ್ಲಿ ಬೀಳುವುದು ಪಾಪ. ತಿರುಗಿ ನಾನು ಹೇಳಿದೆ, ಶೋಧನೆಯನ್ನು ಯಾರೊಬ್ಬರು ತಪ್ಪಿಸಿಕೊಳ್ಳಲಾರರೆಂಬುದಾಗಿ ನಾನು ನಿಮ್ಮ ಮುಂದೆ ಹೇಳಿಕೊಂಡಿದ್ದೇನೆ. ಅದು ಮಾತ್ರವಲ್ಲ, ಶೋಧನೆಗಳು ಸಹಿಸುವಷ್ಟು ಮಾತ್ರ ಬರುತ್ತದೆ, ಆದರೆ ಸಹಿಸಲು ಅಸಾಧ್ಯವಾದಂಥ ಶೋಧನೆಗಳು ಬರುವುದಿಲ್ಲ ಎಂಬುದಾಗಿ ನಿಮ್ಮೊಂದಿಗೆ ಕಳೆದ ದಿನದಲ್ಲಿ ನಾನು ಮಾತನಾಡಿದೆ. ಈ ದಿನ ಕೂಡ ನಾವು ಶೋಧನೆಯಲ್ಲಿ ಇನ್ನೂ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ನಾವು ಶೋಧನೆಗಳು ತುಂಬಿದ ಪ್ರಪಂಚದಲ್ಲಿ ಜೀವಿಸುತ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಒಂದೊಂದು ವಿಧವಾದಂಥ ಶೋಧನೆಗಳು ಬರುತ್ತದೆ. ಕೆಲವರಿಗೆ ಕಣ್ಣಿನಾಶಯ ಶೋಧನೆ, ಕೆಲವರಿಗೆ ಇಚ್ಛೆಯ ಶೋಧನೆ, ಕೆಲವರಿಗೆ ದೇಹದಾಶಯ ಶೋಧನೆ, ಕೆಲವರಿಗೆ ಜೀವನದಲ್ಲಿ ಹೆಮ್ಮೆ ಪಡುವಂಥ ಶೋಧನೆ, ಅನೇಕ ಶೋಧನೆಗಳು ಪ್ರತಿಯೊಬ್ಬರಿಗೆ ಬರುತ್ತದೆ. ಕೆಲವರಿಗೆ ಸುಳ್ಳು ಹೇಳುವಂಥ ಶೋಧನೆ, ಕೆಲವರಿಗೆ ಲಂಚ ತೆಗೆದುಕೊಳ್ಳುವಂಥ ಶೋಧನೆ ಬರುತ್ತದೆ, ಕೆಲವರಿಗೆ ಕುಟುಂಬ ಬಡತನ ನೀಗಲು ಯಾವ ವಿಧದಲ್ಲಾದರೂ ಹಣ ಸಂಪಾದಿಸುವ ಶೋಧನೆ ಬರುತ್ತದೆ, ಕೆಲವರಿಗೆ ಕೋಪದ ಶೋಧನೆ ಬರುತ್ತದೆ, ಕೆಲವರಿಗೆ ಹೊಟ್ಟೆ ಕಿಚ್ಚಿನ ಶೋಧನೆ ಬರ್ತದೆ. ಹೀಗೆ ಅನೇಕ ವಿಧವಾದಂಥ ಶೋಧನೆಗಳನ್ನು ನಾವು ನೋಡ್ತೇವೆ. ಆದರೆ ಈ ದಿನ ಈ ಅಧ್ಯಯನದಲ್ಲಿ ನಾವು ನೋಡಲಿಕ್ಕಿರುವಂಥದ್ದು, ಶೋಧನೆಗಳು ಬರುವಾಗ ಜನರು ನಾಲ್ಕು ವಿಧದಲ್ಲಿ ಅದನ್ನು ಅನುಭವಿಸ್ತಾರೆ. ಒಂದೇ ಶೋಧನೆ, ಆ ಒಂದು ಶೋಧನೆ ಬರುವಾಗ ಜನರು ಹಲವು ವಿಧದಲ್ಲಿ ಅದನ್ನು ತೆಗೆದುಕೊಳ್ಳುತ್ತಾರೆ. ನಾಲ್ಕು ವಿಧದ ಜನರನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಮೊದಲ ಗುಂಪಿನ ಜನ ಯಾರಂತ ಹೇಳಿದ್ರೆ, ಶೋಧನೆಗಳನ್ನು ಅನುಭವಿಸುವವರು, ಮೊದಲ ಗುಂಪಿನವರು. ಅವರು ಯಾವುದೇ ಶೋಧನೆಯನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅವರು ಹಿಂಜರಿಯುತ್ತಿರುವುದು ಅಥವಾ ಬೀಳುತ್ತಿರುವುದು ಅವರಿಗೆ ಗೊತ್ತಾಗುವುದಿಲ್ಲ. ಶೋಧನೆ ಬರಲಿ, ಶೋಧನೆಗಳು ಇರುವುದೇ ಅನುಭವಿಸಲಿಕ್ಕೆಂಬುದಾಗಿ ಹೇಳ್ತಾರೆ. ಲೌಕಿಕ ಆಸೆಗಳನ್ನು ನೆರವೇರಿಸಿಕೊಳ್ಳೋಣ, ಮನಸ್ಸು ಬಯಸಿದಂತೆ ಸಂತೋಷವಾಗಿ ಆನಂದವಾಗಿ ಅನುಭವಿಸೋಣ. ಕೆಲವರೆಲ್ಲ ಹೇಳ್ತಾರೆ, ಏಯ್ ಜೀವನ ಬಹಳ ಕಡಿಮೆ ಇದೆ, ಅನುಭವಿಸು ಮಗ, ಅನುಭವಿಸು, ಈ ಲೋಕವನ್ನು ಅನುಭವಿಸು, ಮನುಷ್ಯ ಇರೋದೇ ಅನುಭವಿಸುವುದಕ್ಕಾಗಿ ಎಂಬುದಾಗಿ ಅನೇಕರು ಪಾಪದ ಶೋಧನೆಗಳಿಗೆ ಒಳಗಾಗ್ತಾರೆ. ಅಂದರೆ ತಮಗೆ ಯಾವುದು ಒಳ್ಳೆಯದು ಅನಿಸುತ್ತೋ, ಇವ್ರು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ತಮಗೆ ಯಾವುದು ಒಳ್ಳೆಯದು ಅನಿಸುತ್ತೋ, ಯಾವುದು ಮೋಜು ಮಸ್ತಿ ಮಾಡಬೇಕು ಅನ್ನಿಸ್ತದೋ, ಆ ಕಾರ್ಯಗಳನ್ನು ಅವರು ಯಾವ ಭಯವಿಲ್ಲದೆ ಮಾಡ್ತಾರೆ. ಅಂಥವರನ್ನು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಶೋಧನೆಗಳನ್ನು ಅನುಭವಿಸುವಂಥವರು. ಆದರೆ ಅವರ ಜೀವನ ಹೇಗಿರುತ್ತದೆ ಅಂತ ಹೇಳಿದ್ರೆ, ಕೆಟ್ಟ ಜೀವನವಾಗಿರುತ್ತದೆ, ಕೆಟ್ಟ ಒಂದು ಹಂದಿಯ ಜೀವನವಾಗಿರುತ್ತದೆ. ನೋಡಿ, ಬಸ್ ಸ್ಟ್ಯಾಂಡಲ್ಲಿ ಅನೇಕ ಪೋಲಿ ಹುಡುಗರಿರ್ತಾರೆ, ಅನೇಕ ವೇಶಾವಾಟಿಕೆ ಮಾಡುವಂಥ ಜನರನ್ನು ನೋಡಲಿಕ್ಕೆ ಸಾಧ್ಯ. ಅನೇಕ ಪಾರ್ಟಿಗಳಲ್ಲಿ ತಿಂದು ಕುಡಿ ಎಲ್ಲ ಮಾಡು ಎಂಬುದಾಗಿ ಇರುವಂಥ ಜನ ಇದ್ದಾರೆ. ಇಂಥ ಜನರು ಯಾರಂತ ಹೇಳಿದ್ರೆ, ಇವರು ಶೋಧನೆಗಳಿಗೆ ಭಯಪಡುವವರಲ್ಲ, ಶೋಧನೆಗಳನ್ನು ಜಯಿಸುವವರಲ್ಲ. ಈ ಗುಂಪಿನ ಜನರು ಶೋಧನೆಯನ್ನು ಅನುಭವಿಸುವವರು. ಲೂಕನ ಬರೆದ ಸುವಾರ್ತೆ 15:12-14 ವಚನವನ್ನು ನಾವು ಓದಿಕೊಳ್ಳೋಣ. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸ ಆದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿ ಇಲ್ಲದವನಾದನು.
ಗಮನಿಸಿ, ಇಲ್ಲಿ ಕೆಟ್ಟು ಹೋದ ಒಬ್ಬ ವ್ಯಕ್ತಿಯ ಕುರಿತಾಗಿ ಹೇಳಲ್ಪಟ್ಟಿದೆ. ಅವನು ತನ್ನ ತಂದೆಗೆ ಕೇಳುತ್ತಾದನೆ, ಅಪ್ಪ ನನಗೆ ಆಸ್ತಿ ಕೊಡು, ಪಾಲು ಮಾಡು. ಯಾಕೆ ಗೊತ್ತಾ, ಬಿಸ್ನೆಸ್ ಮಾಡಲಿಕ್ಕೆ ಕೇಳ್ತಾ ಇಲ್ಲರಿ ಅವನು. ಬೈಬಲ್ ಹೇಳ್ತದೆ, ಆ ವಾಕ್ಯ ಓದುದುವಲ್ವ, ಅವನು ಪಟ್ಟಿಂಗನಾಗಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಜಾಲಿ ಮಾಡಬೇಕಂತ ಹೋಗಿ ತಂದೆಯ ಎಲ್ಲ ಆಸ್ತಿಯನ್ನು ಮಣ್ಣು ಪಾಲು ಮಾಡಿದ. ಹೀಗೆ ಮಾಡಿದ ಮೇಲೆ ಅವನಿಗೇನಾಯಿತು, ಬೈಬಲ್ ಹೇಳ್ತದೆ ಆ ದೇಶದಲ್ಲಿ ಘೋರ ಬರ ಬಂತಂತೆ. ಎರಡು, ಏನು ಗತಿ ಇಲ್ಲದವನಾದಂತೆ. ಶೋಧನೆಯನ್ನು ಅನುಭವಿಸುವವರ ಗತಿಯೂ ಹೀಗೆ ಇರುತ್ತೆ. ಹೇಗೆ, ಅವರು ಏನು ಗತಿ ಇಲ್ಲದವರಾಗ್ತಾರೆ. ಎರಡು, ಅವರ ಜೀವನ ಹಂದಿಯ ಜೀವನವಾಗಿರುತ್ತೆ. ಮೂರು, ಅವರ ಜೀವನ ಯಾರಿಗೂ ಪ್ರಯೋಜನವಾಗಿರೋದಿಲ್ಲ. ಅವರೇ ಶೋಧನೆಗಳನ್ನು ಅನುಭವಿಸುವವರು. ಒಂದು ಕೆಸರಿನಲ್ಲಿ ಒಂದು ಹಂದಿ ಒಂದು ಕುರಿ ಬಿದ್ದರೆ ಈ ಹಂದಿ ಏನು ಮಾಡುತ್ತೆ ಗೊತ್ತಾ, ಅದರಲ್ಲೇ ಹೊಳ್ಳಾಡಿ 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 ಸಂತೋಷ ಪಡ್ತಾ ಇರ್ತದೆ. ಯಾಕಂದರೆ ಅದು ಹಂದಿ ಜೀವನ ಹಾಗೆ, ಅದು ಕೆಸರಿನಲ್ಲಿರೋದು ಅದಕ್ಕೆ ಬಹಳ ಇಷ್ಟ. ಈಗ ಆ ಕುರಿ ಇದೆ ನೋಡಿ, ಕೆಸರಿನಲ್ಲಿ ಬಿದ್ದ ತಕ್ಷಣ ಅದು ಅದರಲ್ಲೇ ಇರೋದಿಲ್ಲರಿ, ಅದೇನು ಮಾಡ್ತದೆ ಅಂದರೆ ಜಾಡಿಸ್ಕೊಂಡು ಬೇಗನೆ ಆ ಕೆಸರಿನಿಂದ ಹೊರಗಡೆ ಬಂದುಬಿಡ್ತದೆ. ಯಾಕೆಂದರೆ ಅದಕ್ಕೆ ಗಲೀಜು ಆಗೋದಿಲ್ಲ. ಈ ಹಂದಿ ಏನು ಮಾಡುತ್ತೆ, ತಿರುಗಿ ಎರಡನ್ನು ನೀವು ವಾಶ್ ಮಾಡಿ ತೊಳೆದು ತಿರುಗಿ ಬಿಡ್ರಿ, ಹಂದಿ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ತಿರುಗಿ ಅದಕ್ಕೆ ಕೆಸರಿಗೆ ಹೋಗುತ್ತೆ, ಆದರೆ ಕುರಿ ಕೆಸರಿಗೆ ಹೋಗೋದಿಲ್ಲ. ಈ ಶೋಧನೆಯನ್ನು ಅನುಭವಿಸುವವರ ಜೀವನ ಹೆಂಗಿರ್ತದೆ ಅಂತ ಹೇಳಿದ್ರೆ, ಇದೇ ತ ಅದರಲ್ಲೇ ಎಂಜಾಯ್ ಮಾಡೋಣ, ಅದರಲ್ಲಿ ಏನೋ ಇದೆ, ಏನೂ ಇರೋದಿಲ್ಲ. ಕೆಲವರು ನೋಡಿ, ಯಾಕೆ ಕುಡಿತೀರಾ, ಹೇ ಏನೋ ಸಮಾಧಾನ, ನಥಿಂಗ್, ಏನೂ ಸಿಗಲ್ರಿ. ಕೆಲವರೆಲ್ಲ ಹೇಳ್ತಾರೆ ಅದರಲ್ಲಿ ಏನೂ ಒಳ್ಳೆಯದು ನಡೆಯೋದಿಲ್ಲ. ಯಾವುದೇ ಒಂದು ಪಾಪವನ್ನು ಕಾರ್ಯ ನೋಡ್ರಿ, ಕುಡಿಯೋದ್ರಿಂದ ಏನಾದರೂ ಒಳ್ಳೆಯದಾಗಿದೆಯಾ? ಕುಡಿದು ಕುಡಿದು ಬೇಗನೆ ಸಾಯುವವರ ಜನಸಂಖ್ಯೆ ಜಾಸ್ತಿ. ಕೆಲವರು ಪೋಲಿತನ ಮಾಡಿ ಅನೇಕ ಕೆಟ್ಟವಾದ ಕಾರ್ಯಗಳನ್ನು ಮಾಡ್ತಾರೆ. ಅದರ ಮುಖಾಂತರ ಕೆಟ್ಟ ಕೆಟ್ಟ ರೋಗಗಳು ಅವರ ಶರೀರವನ್ನು ಬಾಧಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಮೊದಲ ಗುಂಪಿನ ಜನರು ಯಾರಂದರೆ ಶೋಧನೆಗಳನ್ನು ಅನುಭವಿಸುವವರು. ಬೈಬಲಲ್ಲಿ ದೇವರು ಯೇಸುಸ್ವಾಮಿ ಲಾಜರ ಮತ್ತೊಬ್ಬ ಶ್ರೀಮಂತನ ಕುರಿತಾಗಿ ಹೇಳಿದ್ದಾರೆ. ಲೂಕನ ಬರೆದ ಸುವಾರ್ತೆ 16:19 ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನ ಸಕಲಾತಿ ನಯವಾದ ನಾರು ಮುಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿ ದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದಂತೆ. ಅಂದರೆ ಪ್ರತಿದಿನ ವೈಭವದೊಡನೆ ಏನೋ ಬಿರಿಯಾನಿ ತಿನ್ನೋದು ಅದಲ್ಲರಿ ಹೇಳ್ತಾ ಇದ್ದ, ಪ್ರತಿದಿನ ಕುಡಿಯೋದು, ಮೋಜು ಮಾಡೋದು, ಮಸ್ತಿ ಮಾಡೋದು. ಬೈಬಲ್ ಹೇಳ್ತದೆ ಲಾಜರ ಸತ್ತೋದಂತೆ ಈ ಐಶ್ವರ್ಯವಂತನು ಶೋಧನೆ ಅನುಭವಿಸುವಂಥ, ಶೋಧನೆ ಬರೋದೆಲ್ಲ ಅನುಭವಿಸಲೇಕಾಣುವಂಥ ಗುಂಪಲ್ಲಿದ್ದಂಥ ಈ ಐಶ್ವರ್ಯವಂತನ ಸತ್ತೋದ. ಬೈಬಲ್ ಹೇಳ್ತದೆ ಅವನು ನೇರವಾಗಿ ನರಕಕ್ಕೆ ಹೋದನಂತೆ. ಕಾರಣ ಏನು ಗೊತ್ತಾ, ಶೋಧನೆಗಳನ್ನು ಅನುಭವಿಸುವವನ ಗತಿ ಅದೇ ಆಗಿರುತ್ತದೆ. ಮೊದಲ ಗುಂಪಿನ ಜನರು ಶೋಧನೆಯನ್ನು ಅನುಭವಿಸುವವರಾಗಿರುತ್ತಾರೆ. ಅವರು ಶೋಧನೆ ಜಯಿಸಲು ಬಯಸುವುದಿಲ್ಲ, ಪಾಪದಿಂದ ಹೊರಗಡೆ ಬರಲು ಬಯಸುವುದಿಲ್ಲ, ಅದನ್ನು ಅನುಭವಿಸ್ತಾರೆ. ಅದಕ್ಕೆ ನಾನು ಹೇಳಿದೆ ಶೋಧನೆಯನ್ನು ಬರುವಾಗ ಜನರು ನಾಲ್ಕು ವಿಧವಾಗಿ ನಾಲ್ಕು ಗುಂಪಿನ ಜನ ಇದ್ದಾರೆ. ಮೊದಲನೇ ಗುಂಪು ಏನಂದರೆ ಶೋಧನೆಯನ್ನು ಅನುಭವಿಸುವವರು. ಶೋಧನೆಯಲ್ಲಿ ಇವರೇ ಬೀಳಲಿಕ್ಕೆ ಬಯಸ್ತಾರೆ, ಆ ಪಾಪದಲ್ಲಿ ಇವರೇ ಹೋಗಿ ಬೀಳಲಿಕ್ಕೆ ಆ ಪಾಪ ಇವರು ನುಡುಕೊಂಡು ಬರೋದು ಬೇಕಾಗಿಲ್ಲ, ಇವರೇ ಆ ಶೋಧನೆಗಳನ್ನು ಆ ಪಾಪವನ್ನು ಹುಡುಕಿಕೊಂಡು ಹೋಗುವಂಥ ಗುಂಪು. ಎರಡನೇದಾಗಿ ಶೋಧನೆಗೆ ಸ್ಥಳ ಕೊಡುವವರು. ಒಂದು, ಶೋಧನೆಯನ್ನು ಅನುಭವಿಸುವವರು. ಎರಡು, ಶೋಧನೆಗೆ ಸ್ಥಳ ಕೊಡುವವರು. ನೋಡ್ರಿ, ಸಂಸೋನ್ ಎಂಬಂಥ ಒಬ್ಬ ವ್ಯಕ್ತಿ ದೇವರ ಅವ ತಂದೆ ತಾಯಿಗಳು ಪ್ರಾರ್ಥನೆಯ ನಿಮಿತ್ತವಾಗಿ ಫಲವಾಗಿ ಜನಿಸಿದವನು ಸಂಸೋನ. ಆದರೆ ಅವನ ಕೂದಲುಗಳನ್ನು ಕೂಡ ಕತ್ತರಿಸಬಾರದು, ಯಾಕೆಂದರೆ ಅವನು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವನು. ಎಲ್ಲ ಚೆನ್ನಾಗೇ ಇತ್ತು, ಅವನ ಮೇಲೆ ದೇವರ ಆತ್ಮನು ಬಂದಾಗ ಸಿಂಹವನು ಕೂಡ ಹಂಗೆ ಅವನು ಸಾಯಿಸಿಬಿಟ್ಟ, ವಿರೋಧಿಗಳು ಬಂದಾಗ ಕತ್ತೆ ದವಡೆಯಿಂದ ಓಡಿಸಿಬಿಟ್ಟ, ಅಷ್ಟು ಸ್ಟ್ರಾಂಗ್ ಪರ್ಸನ್. ಆದರೆ
ಅವನ ಜೀವನದ ಅವನತಿ ಹೇಗೆ ಪ್ರಾರಂಭವಾಯಿತು ಅಂತ ಹೇಳಿದ್ರೆ, ಶೋಧನೆಗೆ ಸ್ಥಳ ಕೊಟ್ಟ, ದಳಿಲಿಗೆ ಸ್ಥಳ ಕೊಟ್ಟ. ತಂದೆ ತಾಯಿಗಳಿದ್ರೆ ಅದೆಲ್ಲ ಮಾಡಬೇಡಪ್ಪ, ಅದೆಲ್ಲ ಒಳ್ಳೆಯದಲ್ಲ, ತಂದೆ ತಾಯಿಗಳು ಗೊತ್ತಿಲ್ಲದಂಗೆ ಅವನ ಶೋಧನೆಗೆ ಸ್ಥಳ ಕೊಟ್ಟ ಕಾರಣವಾಗಿ ದೊಡ್ಡ ಪಾಪದಲ್ಲಿ ಬಿದ್ದು ಹೋದ, ತನ್ನ ಅಭಿಷೇಕವನ್ನು ಕಳೆದುಕೊಂಡ. ಅವನ ಮರಣದ ಅವಸ್ಥೆಯು ಕೂಡ ಬಹಳ ವಿಚಿತ್ರವಾಗಿತ್ತು. ಯೂದನು ಕೂಡ, ಯೇಸು ಸ್ವಾಮಿ ಹಿಡಿದುಕೊಟ್ಟಂಥ ಯೂದನು ಸಹ ಶೋಧನೆಗೆ ಸ್ಥಳ ಕೊಟ್ಟ. ದಾವಿದ ಕೂಡ ಯುದ್ಧ ಮಾಡಲಿಕ್ಕೆ ಹೋಗಬೇಕು, ಮಹಡಿ ಮೇಲೆ ನಡೀತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನ ಹೃದಯದೊಳಗೆ ಪಾಪಕ್ಕೆ ಸ್ಥಳ ಕೊಟ್ಟ ನಂತರ ಅಲ್ಲಿ ಪಾಪ ಮಾಡಿದ. ನೋಡಿ, ಎರಡನೇ ಗುಂಪು ಇರೋರು ಶೋಧನೆ ಬರುವಾಗ ಅದಕ್ಕೆ ಸ್ಥಳ ಕೊಟ್ಟು ಬಿಡ್ತಾರೆ. ಒಂದು, ಶೋಧನೆಗಳನ್ನು ಅನುಭವಿಸೋರು ಇದ್ದಾರೆ, ಎರಡನೇದಾಗಿ ಶೋಧನೆಗಳಿಗೆ ಸ್ಥಳ ಕೊಡುವವರು. ಒಂದು ಉದಾಹರಣೆ ನೆನಪಿಗೆ ಬರುತ್ತದೆ, ಒಂದು ಕೋತಿ ಮತ್ತು ಬಾಳೆಹಣ್ಣಿನ ಕಥೆ ನಿಮಗೆ ಗೊತ್ತಿರಬಹುದು. ಒಂದು ಕೋತಿ ಬಳಿಯಲ್ಲಿ ಒಬ್ಬ ದೇವದೂತ ಒಂದು ಬಾಳೆನ ಕೊಟ್ಬಿಟ್ಟು, ಇದನ್ನು ತಿನ್ನಬೇಡಪ್ಪ, ಇಟ್ಕೋ, ನೀನು ತಿನ್ನದೆ ಹಾಗೆ ಇಟ್ಕೊಂಡ್ರೆ ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆ ದೇವದೂತ ಹೇಳಿದಂತೆ. ಆಗ ಕೋತಿ ಒಪ್ಪಿಕೊಂಡು ಕೈಯಲ್ಲಿ ಬಾಳೆ ಹಣ್ಣನ್ನು ಹಿಡ್ಕೊಳ್ತಂತೆ. ಬಾಳೆನ ಹಿಡ್ಕೊಂಡು ಅದಕ್ಕೆ ಬಾಳೆ, ಯಾಕೆಂದರೆ ಕೋತಿ ಕೈಯಲ್ಲಿ ಏನಾದರೂ ಕೊಟ್ಟು ನೋಡಿ ಸುಮ್ಮನೆ ಇರೋದಿಲ್ಲ, ತಿಂತಾ ಇರ್ತದೆ. ಹಿಡ್ಕೊಂಡು ಅಲ್ಲಿ ನೋಡ್ತಂತೆ, ದೇವದೂತ ಹೇಳಿದ್ದಾನೆ ತಿನ್ನಬಾರ್ದಂತೇಳಿ. ನಾನು ತಿನ್ನೋದಿಲ್ಲ, ನಾನು ನೋಡ್ತೀನಪ್ಪ ಅಂತೇಳಿ ಆ ಬಾಳೆಯನ್ನು ನೋಡಿದಂತೆ. ಅದು ನೋಡಿದ ಮೇಲೆ ತಕ್ಷಣ ಬಾಯಲ್ಲಿ ಸ್ವಲ್ಪ ನೀರು ಬಂತು. ಸ್ವಲ್ಪ ಸಮಯ ಬಿಟ್ಟು ಆ ಕೋತಿ ಹೇಳ್ತಂತೆ, ದೇವದೂತ ಹೇಳಿದ್ದಾನೆ ತಿನ್ನಬಾರ್ದಂತೇಳಿ, ನೋಡೋದ್ರಿಂದ ಏನು ತಪ್ಪಿಲ್ವಲ್ಲ, ಬಾಳೆಯನ್ನು ಸುಳಿಯೋದ್ರಿಂದ ಏನು ತಪ್ಪಿಲ್ವಲ್ಲ. ಬಾಳೆಯನ್ನು ಸುಳಿದಂತೆ, ಬಾಳೆಹಣ್ಣನ್ನು ಸುಳಿದ ಮೇಲೆ ದೇವದೂತ ಹೇಳಿದ್ದಾನೆ ತಿನ್ನಬಾರ್ದಂತೇಳಿ, ಏನು ಬಾಯಲ್ಲಿ ಇಟ್ಕೊಂಡ್ರೆ ಏನಾದರೂ ತಿಂದುಬಿಡ್ತೀವಾ ಅಂತೇಳಿ ಬಾಯಲ್ಲಿ ಇಟ್ಕೊಳ್ತಂತೆ. ಕೊನೆಯದಾಗಿ ಕೋತಿ ಹೇಳ್ತಂತೆ, ತಿನ್ನಬಾರ್ದಂತ ಹೇಳಿದ್ದಾರೆ, ಏನು ಕಡಿಬಾರ್ದಂತ ಹೇಳಿಲ್ವಲ್ಲ, ಕಡಿತಂತೆ. ಆಮೇಲೆ ಬಾಳೆಯನ್ನು ತಿನ್ನಬಾರ್ದಂತ ಹೇಳಿದ್ದಾನೆ, ಏನು ನುಂಗಬಾರ್ದಂತ ಹೇಳಿಲ್ವಲ್ಲ, ನುಂಗ್ತಂತೆ. ಆಮೇಲೆ ಕೋತಿ ಕೈಯಲ್ಲಿ ಕೊಟ್ಟಂಥ ಬಾಳೆಯನ್ನೂ ಇಲ್ಲ, ಬಾಳೆ ಸಿಪ್ಪೆಯೂ ಇಲ್ಲ. ಆಮೇಲೆ ದೇವದೂತ ಹೇಳಿದ್ನಲ್ಲ ಸ್ವರ್ಗ ಕೊಡ್ತೀನಿ ಅಂತೇಳಿ, ಸ್ವರ್ಗನೂ ಇಲ್ಲ. ಕೆಲವರು ಹೀಗೆ ಶೋಧನೆಗೆ ಸ್ಥಳ ಕೊಡ್ತಾರೆ. ಯಾವ ಶೋಧನೆಯಲ್ಲಿ ನೀನು ಬೀಳ್ತೀಯೋ ಆ ಸ್ಥಳದಲ್ಲಿ ನೀನು ಇರಬಾರ್ದು. ಅಲ್ಲಿ ಹೋಗ್ಬಿಟ್ಟು ಇಲ್ಲ ನಾನು ಟ್ರೈ ಮಾಡ್ತೀನಿ, ಅದನ್ನು ಜಯಿಸ್ತೀನಿ, ನನಗೇನು ಆಗಲ್ಲ, ನಾನು ತುಂಬ ಧೈರ್ಯವಂತೇಳಿ ನೀವು ಹೋದರೆ ಆ ಸ್ಥಳ ಕೊಟ್ಟಂಗೆ. ಶೋಧನೆಗೆ ನಾವು ಸ್ಥಳ ಕೊಡಬಾರ್ದು. ಶೋಧನೆಗೆ ಅನೇಕ ಜನರು ಸ್ಥಳ ಕೊಡೋದ್ರಿಂದ ಇವತ್ತು ಅನೇಕ ಜನರು ಬಿದ್ದು ಹೋಗ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾನು ಹೇಳಿದೆ ನಾಲ್ಕು ಗುಂಪನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು, ಶೋಧನೆ ಅನುಭವಿಸುವಂಥ ಗುಂಪು. ಎರಡು, ಶೋಧನೆಗೆ ಸ್ಥಳವನ್ನು ಕೊಡುವಂಥ ಗುಂಪು. ಮೂರನೇದಾಗಿ, ಶೋಧನೆಗೆ ಸ್ವಂತ ಬಲವನ್ನು ಉಪಯೋಗಿಸುವಂಥ ಗುಂಪು. ಮೂರನೇ ಗುಂಪು ಏನಂತ ಹೇಳಿದ್ರೆ, ಶೋಧನೆಗಳನ್ನು ತಮ್ಮ ಸ್ವಂತ ಜ್ಞಾನದಿಂದ ಸ್ವಂತ ಬಲದಿಂದ ಜಯಿಸಲಿಕ್ಕೆ ನೋಡ್ತಾರೆ. ಆದರೆ ಯಾರೂ ಕೂಡ ಸ್ವಬಲದಿಂದ ಶೋಧನೆಯನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಆ ವಿಧವಾಗಿ ಪ್ರಯತ್ನ ಪಟ್ಟವರೆಲ್ಲ ಸೋತು ಹೋಗಿದ್ದಾರೆ. ಒಂದು ಉದಾಹರಣೆ ನೆನಪಿಗೆ ಬರ್ತದೆ, ಒಬ್ಬ ಚಿಕ್ಕ ಹುಡುಗನು ಪಕ್ಕದ ಮನೆಯವರ ತೋಟದಲ್ಲಿ ನುಗ್ಗಿ ಮಾವಿನ ಮರದ ಬುಡದಲ್ಲಿ ಕುಳಿತುಕೊಂಡಿದ್ದಂತೆ. ಆ ಮನೆಯ ಯಜಮಾನನ ನೋಡಿ, ತಮ್ಮ ಅಲ್ಲೇನು ಮಾಡ್ತಾ ಇದೀಯಾ, ಮಾವಿನ ಹಣ್ಣನ್ನು ಕದಲಿಕ್ಕೆ ಬಂದಿದ್ದೀಯಾ ಅಂತ ಕೇಳಿದಂತೆ. ಹುಡುಗ ಹೇಳಿದಂತೆ, ಇಲ್ಲ ಇಲ್ಲ, ಮಾವಿನ ಹಣ್ಣುಗಳನ್ನು ಹೇಗೆ ಕದಿಯದೇ ಇರೋದು ಎಂಬುದಾಗಿ ಒಂದು ಎಕ್ಸ್ಪರಿಮೆಂಟನ್ನು, ಒಂದು ಕಾರ್ಯವನ್ನು ಕಂಡುಹಿಡಿಯುತ್ತಾ ಇದ್ದಾನೆ. ಇವತ್ತು ಕೂಡ ಅನೇಕ ಜನರು ಶೋಧನೆಗಳನ್ನು ತಪ್ಪಿಸಿಕೊಳ್ಳುವುದನ್ನು ಬಿಟ್ಟು ಅದರ ಬಳಿಗೆ ನಾವೇ ಹೋಗಿ ಅದನ್ನು ಬಿಡುವುದಕ್ಕೆ ಬದಲಾಗಿ ಅದರಲ್ಲಿ ಬಿದ್ದು ಬರುವುದನ್ನು ನೋಡ್ತೇವೆ. ಮದ್ಯಪಾನದ ಚಟವಿರುವಂಥ ವ್ಯಕ್ತಿ ಏನು ಮಾಡಬೇಕು, ಮದ್ಯಪಾನ ಅಂಗಡಿ ಬಂದರೂ ಅಲ್ಲಿಂದ ಕಾಲು ಕಿತ್ತು ಓಡಬೇಕು. ಅದರ ಹತ್ರ ಹೋಗಿ, ಏನಿಲ್ಲ, ಒಳಗಡೆ ಫ್ರೆಂಡ್ಸ್ ಇದ್ದಾರೆ, ಒಂದು ಭೇಟಿ ಕೊಟ್ಟು ಬರ್ತೀನಂದರೆ ಆಮೇಲೆ ಮದ್ಯಪಾನ ನಿಮ್ಮನ್ನು ಭೇಟಿ ಕೊಡ್ತದೆ. ಪ್ರೀತಿಯುಳ್ಳ ದೇವ ಮಕ್ಕಳೇ,
ನಮ್ಮ ಜೀವಿತದಲ್ಲಿ ಶೋಧನೆಗೆ ನಮ್ಮ ಸ್ವಂತ ಬಲದಿಂದ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಸಹೋದರ ನನಗೆ ಗೊತ್ತು, ಚೈನ್ ಸ್ಮೋಕರ್, ಪ್ರತಿನಿತ್ಯ ಎಷ್ಟೋ ಸಿಗರೇಟನ್ನು ಕುಡಿದ್ರೇ ಅವರಿಗೆ ಗೊತ್ತಿಲ್ಲದಂಗೆ. ಆದರೆ ದಿಢೀರ್ ಅಂತೇಳಿ ಯೇಸು ಸ್ವಾಮಿನ ನಂಬಿದರು. ಆದರೆ ಈಗ ಸಿಗರೇಟ್ ಬಿಡಬೇಕಂತ ಆಸೆ ಇದೆ, ಆದರೆ ಅವ್ರಿಗೆ ಆಗ್ತಾ ಇಲ್ಲ. ಚರ್ಚಿಗೆ ಬರ್ತಾರೆ, ಎಲ್ಲ ವಾಕ್ಯ ಕೇಳ್ತಾರೆ, ಆದರೆ ಆ ಚೈನ್ ಸ್ಮೋಕಿಂಗಿಂದ ತಕ್ಷಣ ಬಿಡುಗಡೆ ಸಿಗ್ತಾ ಇಲ್ಲ. ಅವ್ರೇನು ಮಾಡಿದ್ರಂದರೆ ಒಂದು ದಿವಸ ಉಪವಾಸ ಪ್ರಾರ್ಥನೆಗಾಗಿ ಬಂದರು. ಒಂದು 6 ತಿಂಗಳು ಕಷ್ಟಪಟ್ಟಿದ್ದಾರೆ, ಯೇಸು ಸ್ವಾಮಿ ಅಂಗೀಕರಿಸ್ಕೊಂಡಿದ್ದಾರೆ, ಆ ಪಾಪ ಅವರಿಂದ ತಕ್ಷಣ ಬಿಡಲಿಕ್ಕೆ ಆಗಲಿಲ್ಲ. ಆದರೆ ಒಂದು ದಿವಸ ಪ್ರಾರ್ಥನೆ ಮಾಡಿ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಾಗ ಒಂದು ಅದ್ಭುತ ನಡೆಯಿತು. ಆ ದಿನವೇ ಅವರಿಗೆ ಗೊತ್ತಿಲ್ಲದ ಹಾಗೆ ಸಂಪೂರ್ಣವಾಗಿ ಎಲ್ಲ ಪಾಪವನ್ನು ಅವರು ಬಿಟ್ಟು ಬಿಟ್ಟರು. ಹೌದು ದೇವ ಮಕ್ಕಳೇ, ನಮ್ಮ ಸ್ವಂತ ಬಲದಿಂದ ಶೋಧನೆಗಳನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ನಮಗೆ ದೇವರ ಸಹಾಯ ಬೇಕು, ದೇವರ ಕೃಪೆ ಬೇಕು, ದೇವರ ಬಲ ಬೇಕು. ನೀವು ಕೂಡ ಅನೇಕ ವಿಷಯಗಳಲ್ಲಿ ಬಿದ್ದು ಹೋಗ್ತಾ ಇರ್ಬೋದು. ಜಸ್ಟ್ ಪ್ರಾರ್ಥನೆ ಮಾಡಿ, ಸ್ವಾಮಿ ಈ ವಿಷಯದಲ್ಲಿ ನಾನು ಬೇಕಂತ ಪಾಪ ಮಾಡ್ತಾ ಇದ್ದಾನೆ, ಈ ವಿಷಯದಲ್ಲಿ ತಿರುಗಿ ಬಿದ್ದು ಹೋಗ್ತಾ ಇದ್ದಾನೆ, ಹೇಗಾದರೂ ಮಾಡಿ ಈ ಕಾರ್ಯದಿಂದ ನನ್ನನ್ನು ಬಿಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ನಿಶ್ಚಯವಾಗಿ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ. ಹಾಗಾದರೆ ಮೊದಲ ಗುಂಪು ಯಾರು? ಶೋಧನೆ ವಿಷಯದಲ್ಲಿ ಮೊದಲ ಗುಂಪು ಶೋಧನೆ ಅನುಭವಿಸುವ ಗುಂಪು, 2 ಶೋಧನೆಗೆ ಸ್ಥಳ ಕೊಡುವಂಥ ಗುಂಪು, 3 ಸ್ವಂತ ಬಲದಿಂದ ಜಯಿಸಲಿಕ್ಕೆ ನೋಡುವಂಥ ಗುಂಪು, 4ನೆಯ ಗುಂಪು ದೇವರ ಬಲದಿಂದ ಶೋಧನೆಗಳನ್ನು ಜಯಿಸುವವರು. ನೋಡಿ, ಶೋಧನೆಯನ್ನು ಜಯಿಸುವುದಕ್ಕೆ ಒಂದೇ ಒಂದು ಶಕ್ತಿ ಬೇಕು, ಅದು ದೇವರ ಶಕ್ತಿ ಅಥವಾ ದೇವರ ಬಲ. ಇಬ್ರಿಯ ಪತ್ರಿಕೆ 2:18 ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಒಂದು ಒಳ್ಳೆಯ ಸುಂದರವಾದಂಥ ವಾಕ್ಯ ಇಲ್ಲಿ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಶೋಧನೆ ಅನುಭವಿಸಿದರಂತೆ, ಶೋಧನೆಯಲ್ಲಿ ಬಿದ್ದು ಹೋಗಲಿಲ್ಲ, ಶೋಧನೆಯನ್ನು ಜಯಿಸಿದರು. ವಾಕ್ಯ ಹೇಳ್ತದೆ, ಶೋಧಿಸಲ್ಪಡುವವರಿಗೆ ಆತನು ಸಹಾಯ ಮಾಡುತ್ತಾನೆ. ಹೌದು ದೇವ ಮಕ್ಕಳೇ, ನೀನು ಶೋಧಿಸಲ್ಪಡುತ್ತಾ ಇರ್ಬೋದು, ನಿನಗೆ ಸಹಾಯ ಮಾಡಲಿಕ್ಕೆ ಯೇಸು ಇದ್ದಾರೆ. ನಿನ್ನ ಶೋಧನೆಯಲ್ಲಿ ನೀವು ಜಯಶಾಲಿಗಳಾಗಬೇಕಾದ್ರೆ ಯೇಸುವಿನ ಸಹಾಯವನ್ನು ಹೊಂದಿಕೊಳ್ಳ್ರಿ. ನಾವು ಬೈಬಲಲ್ಲಿ ನೋಡ್ತೇವೆ, ಅನೇಕ ದೇವ ಭಕ್ತರು ದೇವರ ಬಲದ ಸಹಾಯದಿಂದ ಎಲ್ಲರೂ ಶೋಧನೆಯನ್ನು ಜಯಿಸಿದ್ದಾರೆ. ಬ್ಯಾಬಿಲೋನ್ ಪಟ್ಟಣಕ್ಕೆ ದಾನಿಯೇಲನ ಕರ್ಕೊಂಡು ಹೋದಾಗ ದಾನಿಯೇಲನ ಗ್ರಂಥ 1:8 ವಾಕ್ಯ ಹೇಳ್ತದೆ, ದಾನಿಯೇಲನು ಹೇಳ್ತಾನೆ, ನಾನು ಅಶುದ್ಧವಾದ ಕಾರ್ಯಗಳನ್ನು ಮುಟ್ಟುವುದಿಲ್ಲ. ಆ ಕಾರ್ಯ ಮಾಡುವುದಕ್ಕೆ ಅವನ ಪ್ರೇರೇಪಿಸಿದ ಕಾರ್ಯ ಯಾವುದು ಗೊತ್ತಾ? ಅವನ ಬಲವಲ್ಲ, ದೇವರ ಬಲ, ದೇವರ ಭಕ್ತಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮ ಶೋಧನೆಯನ್ನು ಕೂಡ 4ನೆಯ ಗುಂಪಿನಲ್ಲಿ ಯಾರಿದ್ದಾರಂತ ಹೇಳಿದ್ರೆ ಅವರು ದೇವರ ಬಲದಿಂದ ಜಯಿಸ್ತಾರೆ. ದೇವರಿಗೆ ಭಯಪಡುವವರು ಆ ಶೋಧನೆಗಳನ್ನು ಜಯಿಸ್ತಾರೆ. 2ನೇದಾಗಿ ಯೋಸೇಫನು ಕೂಡ ಪೋಟಿಪರ್ನ ಹೆಂಡತಿ ಪಾಪ ಮಾಡುವುದಕ್ಕೆ ಕರೆಯಲ್ಪಟ್ಟಾಗ ಇದೇ ಒಳ್ಳೆಯ ಅವಕಾಶ ಎಂಬುದಾಗಿ ಪಾಪದಲ್ಲಿ ಬೀಳಲಿಲ್ಲ. ಯೋಸೇಫನಿಗೆ ಒಂದು ದೇವ ಭಕ್ತಿ ಇತ್ತು. ಅವನು ಹೇಳಿದ, ನನ್ನನ್ನು ದೇವರು ನೋಡುತ್ತಾ ಇದ್ದಾನೆ, ಇಲ್ಲಿ ಯಾರೂ ನನ್ನನ್ನು ನೋಡಿರಲಿಕ್ಕಿಲ್ಲ, ನನ್ನ ದೇವರು ನನ್ನನ್ನು ನೋಡುತ್ತಾ ಇದ್ದಾನೆ ಎಂಬುದಾಗಿ ಅವನು ಅಲ್ಲಿ ತನ್ನ ಬಟ್ಟೆಯನ್ನೇ ಅಲ್ಲೇ ಬಿಟ್ಟು ಆ ಪಾಪವನ್ನು ಮಾಡದೆ ಅವನು ಓಡಿ ಹೋದ ಎಂಬುದಾಗಿ ನಾವು ನೋಡುತ್ತಾದವೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿನ್ನಲ್ಲಿ ದೇವ ಭಕ್ತಿ ಇರೋದಾದರೆ ನೀನು ಶೋಧನೆಯನ್ನು ಜಯಿಸಬಹುದಾಗಿದೆ. ಹಾಗಿರುವುದಾದರೆ ನಾನು ಹೇಳಿದೆ, ಶೋಧನೆ ಬರುವಾಗ 4 ಜನರು ಆ ಶೋಧನೆಯನ್ನು 4 ವಿಧವಾಗಿ ತಗೊಳ್ತಾರೆ. ಮೊದಲನೇದಾಗಿ ನಾನು ಹೇಳಿದೆ, ಶೋಧನೆ ಅನುಭವಿಸುವವರು. 2ನೇದಾಗಿ ನಾನು ಹೇಳಿದೆ, ಶೋಧನೆಗೆ ಸ್ಥಳ ಕೊಡುವವರು. 3ನೇದಾಗಿ ನಾನು ಹೇಳಿದೆ, ಶೋಧನೆ ಬರುವಾಗ ಸ್ವಂತ ಬಲದಿಂದ ಜಯಿಸಲಿಕ್ಕೆ ನೋಡುವವರು. 4ನೇದಾಗಿ ದೇವರ ಭಕ್ತಿಯಿಂದ, ಪರಿಶುದ್ಧತೆಯಿಂದ, ಪವಿತ್ರಾತ್ಮನ ಬಲದಿಂದ ಜಯಿಸುವವರು. ಹಾಗಾದರೆ
ನೀವು ಯಾವ ಗುಂಪಿನಲ್ಲಿದ್ದೀರಾ? ಈ ನಾಲ್ಕು ಗುಂಪುಗಳಲ್ಲಿ ಯಾವುದಾದ್ರೂ ಒಂದು ಗುಂಪಿನಲ್ಲಿ ನೀವು ಇದ್ದೀರಾ? ಶೋಧನೆ ಅನುಭವಿಸ್ತಾ ಇದ್ದೀರಾ? ಶೋಧನೆಗೆ ಸ್ಥಳವನ್ನು ಕೊಡ್ತಾ ಇದ್ದೀರಾ? ಅಥವಾ ಶೋಧನೆಗಳನ್ನು ಸ್ವಂತ ಬಲದಿಂದ ಜಯಿಸ್ತಾ ಇದ್ದೀರಾ? ಅಥವಾ ಶೋಧನೆಗಳನ್ನು ದೇವ ಬಲದಿಂದ ಜಯಿಸ್ತಾ ಇದ್ದೀರಾ? ನಿಮ್ಮನ್ನು ನೀವೇ ಈ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ನೀವು ಯಾವ ಗುಂಪಿನಲ್ಲಿದ್ದೀರಿ ಎಂಬುದಾಗಿ ನೀವು ಶೋಧನೆಗಳನ್ನು ಜಯಿಸಬಹುದು. ದೇವರ ಕಡೆಗೆ ತಿರುಗಿಕೊಂಡು ನನ್ನೊಂದಿಗೆ ಪ್ರಾರ್ಥನೆ ಮಾಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ನಿಮಿಷ ನಾವು ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ನಾವು ಶೋಧನೆ ಕುರಿತಾಗಿ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರಪ್ಪ. ದೇವರೇ, ನಾಲ್ಕು ಗುಂಪಿನ ಜನರನ್ನು ನೋಡಿದೆವು. ಶೋಧನೆ ಅನುಭವಿಸುವವರು, ಶೋಧನೆಗೆ ಸ್ಥಳ ಕೊಡುವವರು, ಸ್ವಂತ ಬಲದಿಂದ ಜಯಿಸುವವರು, ದೇವರಾತ್ಮನ ಬಲದಿಂದ ಜಯಿಸುವವರು. ಸ್ವಾಮಿ, ಮೊದಲ ಮೂರು ಗುಂಪಿನಲ್ಲಿ ನಾವಿರಬಾರ್ದಪ್ಪ, ನಾವು ನಾಲ್ಕನೇ ಗುಂಪಿನಲ್ಲಿ ಇರತಕ್ಕ ಹಾಗೆ, ಯೋಸೆಫನ ಹಾಗೆ, ದಾನಿಯೇಲನ ಹಾಗೆ, ಶೋಧನೆಗಳಲ್ಲಿ ಬಿದ್ದು ಹೋಗುವವರಲ್ಲಪ್ಪ, ಶೋಧನೆಗಳಲ್ಲಿ ಜಯಿಸುವವರಾಗಿ ನಮ್ಮನ್ನು ಮಾರ್ಪಡಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಸ್ವಾಮಿ, ನಮ್ಮನ್ನು ಬಲಪಡಿಸು. ದೇವ ಬಲದಿಂದ ಎಲ್ಲ ಶೋಧನೆಗಳನ್ನು ಜಯಿಸಲಿಕ್ಕೆ ಕೃಪೆ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಕೃಪೆ ಕೊಡ್ರಿ, ಬಲಪಡಿಸ್ರಿ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.